ಇವತ್ತು ರಾಮ ಮಂದಿರಕ್ಕೆ ಹಣ ಸಂಗ್ರಹ ಏನಾಗ್ತಾ ಇದೆ? ರಾಮ ಮಂದಿರಕ್ಕೆ ಹಣ ಸಂಗ್ರಹ ಮಾಡಬೇಕಾದ್ರೆ ಯಾರು ಹಣ ಸಂಗ್ರಹ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಯಾರು ಹಣ ಕೊಡ್ತಾ ಇಲ್ಲ, ಯಾರು ಹಣ ಕೊಡ್ತಾರೆ, ಅದೆಲ್ಲವನ್ನ ಮಾರ್ಕ್ ಮಾಡ್ತಿದ್ದಾರೆ ಮನೆಗಳಿಗೆ. ನನಗಿರ್ತಕ್ಕಂಥ ಮಾಹಿತಿ, ಹಿಂದೆ ಹಿಟ್ಲರ್ ಕಾಲದಲ್ಲಿ ನಾಜಿಸ್ಗೂ ಜೂಯಸ್ಗೂ ಏನು ಗಲಾಟೆ ನಡೀತು, ಆಗ ಮಾರ್ಕ್ ಮಾಡಿದ್ರಲ್ಲ, ಲಕ್ಷಾಂತರ ಮಂದಿನ ಅವತ್ತೇನು ಮ್ಯಾಸಕರ್ ಆಯಿತು. ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗುತ್ತೋ ನನಗೆ. ಯಾತಕ್ಕೆ ಮಾರ್ಕ್ಗಳು ಮಾಡ್ತಾ ಇದ್ದಾರೆ? ರಾಮ ಮಂದಿರ ಕಟ್ಟಲಿಕ್ಕೆ ಮನೆ ಹಣ ಕೊಡದೇ ಇದ್ದಂಥವ್ರ ಮನೆಗಳನ್ನು ಮಾರ್ಕ್ ಮಾಡೋದು, ಕೊಟ್ಟವ್ರ ಮನೆ ಇನ್ನೊಂದರಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳೋದು, ಇದು ಬೇರೆ ನಡೀತಾ ಇದೆ. ನನಗಿರ್ತಕ್ಕಂಥ ಮಾಹಿತಿ ಇಲ್ಲ, ನನ್ನ ಹತ್ರ ಯಾರು ಬಂದಿಲ್ಲ.